ಹಾಯ್ ಎವ್ರಿವನ್, ಐಡಾಸ್ ಫೋರಮ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಗುರುನಾಥ್ ಕನ್ನೊಳ್ಳಿ. ನಾನು ಇವತ್ತು ಏನು ಹೇಳಲು ಹೊರಟಿದ್ದೇನೆ ಅಂತಂದರೆ, ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳು ಬಗ್ಗೆ ಹೇಳಲು ಹೊರಟಿದ್ದೇನೆ. ಈ ಟ್ರಿಕ್ಸು ನಿಮಗೆ ಕೆಲವು ಜನರಿಗೆ ಗೊತ್ತಿರುತ್ತೆ, ಟ್ರಿಕ್ಸು ಇನ್ನೂ ಕೆಲವು ಜನರಿಗೆ ಗೊತ್ತಿರಲ್ಲ. ಇದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅಂಕ ಕಳೆದುಕೊಳ್ಳಲು ಸಾಧ್ಯವಿಲ್ಲ ಈ ಟ್ರಿಕ್ಸನ್ನು ನೆನಪಿಟ್ಕೊಂಡ್ರೆ. ಕೇವಲ ಒಂದೇ ಒಂದು ಟ್ರಿಕ್ಸ್ ಇದೆ. ಈ ಟ್ರಿಕ್ಸ್ ಏನಾರು ಇಷ್ಟ ಆದಲ್ಲಿ ನಿಮಗೆ ನಮ್ಮದೇ ಆದಂಥ ಟೆಲಿಗ್ರಾಮ್ ಚಾನೆಲ್ ಇದೆ, ಅಲ್ಲಿಯೂ ಸಹ ಇದರ PDFನ್ನು ಕಳಿಸಿ ಸೆಂಡ್ ಮಾಡಿರ್ತೀವಿ. ಅಲ್ಲಿ ಸಹ ಇದರ ನೀವು ಬೇಕಾದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಐಡಾಸ್ ಫೋರಮ್ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಲೆಟೆಸ್ಟ್ ಸ್ಟಾರ್ಟ್ ದಿ ವಿಡಿಯೋ. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಏನಪ್ಪ ಅಂದರೆ, ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಅಂತಿದೆ. ಅದು ಫಸ್ಟಿಗೆ ಟ್ರಿಕ್ಸ್ ಬೇಡ, ಮ್ಯಾಪ್ ಮುಖಾಂತರ ಕಲಿಯೋಣ ಎಲ್ಲೆಲ್ಲಿದೆ ಅಂತನ್ನೋದು. ಎಲ್ಲಿದೆ ನೋಡಿ, ಫಸ್ಟಿಗೆ ಚಾಮರಾಜನಗರ ಇಲ್ಲಿದೆ. ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1974ರಲ್ಲಿ. ಯಾವಾಗಪ್ಪ ಅಂದರೆ 1973ರಾಗೇನೆ ಪ್ರೊಜೆಕ್ಟ್ ಟೈಗರ್ ಬಂದಿರುತ್ತೆ ಇಲ್ಲಿ ಇಂಡಿಯಾದಲ್ಲಿ. ಆವಾಗ ಪ್ರೊಜೆಕ್ಟ್ ಟೈಗರ್ ಅಡಿ ಸ್ಥಾಪನೆಗೊಂಡ ಕರ್ನಾಟಕ ಮೊದಲ ರಾಷ್ಟ್ರೀಯ ಉದ್ಯಾನ ಯಾವಾಗ, ಬಂಡೀಪುರ ನೆನ್ಪಿಟ್ಟುಕೊಳ್ಳಿದು ಚಾಮರಾಜನಗರ. ಅದಲ್ಲದೆ ನೆಕ್ಸ್ಟ್ ನೋಡಿ, ಬನ್ನೇರುಘಟ್ಟ ಇಲ್ಲಿ ಬೆಂಗಳೂರು ಬಲ್ಲಿದೆ. ಬನ್ನೇರುಘಟ್ಟ ನಿಯರ್ ಬೆಂಗಳೂರು, ಇದು ಸಹ 1974ರಲ್ಲಿ ಸ್ಥಾಪನೆಗೊಳ್ಳುತ್ತೆ ರಾಷ್ಟ್ರೀಯ ಉದ್ಯಾನವಾಗಿ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇನ್ನು ಬಂದುಬಿಟ್ಟು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ನೋಡಿದೆ, ಕುದುರೆಮುಖ ಚಿಕ್ಕಮಗಳೂರು. ಇದು ಕುದುರೆಮುಖ ಇನ್ನೊಂದು ವಿಶೇಷತೆ ಅಂದರೆ, ಕರ್ನಾಟಕ ರಾಜ್ಯ ಎರಡನೇ ಉನ್ನತ ಶಿಖರ, ಮೊದಲನೇದು ಮುಳ್ಳಯ್ಯನಗಿರಿ ಇದೆ, ಎರಡನೇದು ಕುದುರೆಮುಖ ಇದೆ, ಅಲ್ಲಿದೆ ಇದು ಚಿಕ್ಕಮಗಳೂರಿನಲ್ಲಿ. ಇನ್ನು ಬಂದುಬಿಟ್ಟು ನಾಗರಹೊಳೆ ಕೊಡಗಿನಲ್ಲಿ ಇದೆ ನೋಡಿ, ನಾಗರಹೊಳೆ. ಇದನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ, ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆಯನ್ನು. ಇದು ರಾಜೀವ್ ಗಾಂಧಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ, ನಾಗರಹೊಳೆ 1988ರಾಗಿ ರಾಷ್ಟ್ರೀಯ ಉದ್ಯಾನ ನಾಗರಹೊಳೆ. ಇದು ಕುದುರೆಮುಖ 1987, ಕುದುರೆಮುಖ 1987, ನಾಗರಹೊಳೆ 1988ರಲ್ಲಿ. ನೆಕ್ಸ್ಟ್ ಲಾಸ್ಟ್ ಒಂದು ಉಳಿದಿದ್ದು 5 ಇದ್ದೇವೆ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳು. ಯಾವುದಪ್ಪ ಅಂದರೆ, ಉತ್ತರ ಕನ್ನಡದ ಅಂಶಿ ರಾಷ್ಟ್ರೀಯ ಉದ್ಯಾನ 5 ಇದ್ದೇವೆ. ಯಾವುದಂತ ಹೇಳಿದ್ದೀನಿ ಇನ್ನೊಂದು ಸರಿ ನೋಡಿ, ಚಾಮರಾಜನಗರದಲ್ಲಿ ಬಂಡೀಪುರ, ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ, ಚಿಕ್ಕಮಗಳೂರಿನಲ್ಲಿ ಕುದುರೆ, ಚಿಕ್ಕಮಗಳೂರಿನ ಕುದುರೆಮುಖ, ಕೊಡಗಿನಲ್ಲಿ ನಾಗರಹೊಳೆ, ಇನ್ನು ಉತ್ತರ ಕನ್ನಡದಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಅಂಶಿ ರಾಷ್ಟ್ರೀಯ ಉದ್ಯಾನವನ 5 ಇದ್ದಾವೆ. ಇನ್ನು ಸೊ ಕೋಡ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಕೋಡ್ ವೆರಿ ಸಿಂಪಲ್ ಇದೆ. ಟ್ರಿಕ್ಸ್ ಬಂದುಬಿಟ್ಟು ಬಿ ಬ್ಯಾಂಕ್ ಅಂತಿದೆ, ಬಿ ಬ್ಯಾಂಕ್ ಕೋಡ್ ಏನಪ್ಪ ಅಂದರೆ ಬಿ ಬ್ಯಾಂಕ್. ಬಿ ಅಂತಂದರೆ ಬಂಡೀಪುರ, ಫಸ್ಟಿಗೆ ಬಂಡೀಪುರ ಬಿ ಅಂದರೆ ಬಂಡೀಪುರ. ಇನ್ನೊಂದು ಬಿ ಬರುತ್ತೆ, ಅದು ಬನ್ನೇರುಘಟ್ಟ. ಬನ್ನೇರುಘಟ್ಟ ಎಲ್ಲಿದೆ ಅಂತ ಹೇಳಿದ್ದೀನಿ ಬೆಂಗಳೂರಿನಲ್ಲಿ. ಇನ್ನು ಎ ಅಂತಂದರೆ ಅಂಶಿ, ಅದು ಉತ್ತರ ಕನ್ನಡ. ಇನ್ನು ಎನ್ ಅಂತಂದರೆ ನಾಗರಹೊಳೆ ಕೊಡಗು, ಎನ್ ಅಂದರೆ ನಾಗರಹೊಳೆ, ಅದು ಇನ್ನೊಂದು ಹೆಸರು ಹೇಳಿದ್ದೀನಿ, ರಾಜೀವ್ ಗಾಂಧಿ ಅಂತ ಹೆಸರಿದೆ. ಇನ್ನು ಕೆ ಅಂತಂದರೆ ಕುದುರೆಮುಖ, ಚಿಕ್ಕಮಗಳೂರಿನಲ್ಲಿದೆ. ಯಾವಪ್ಪ ಅಂತ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ, ಕೋಡು ಏನು ಕೇಳ್ತಾನೆ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ 5. ಅದು ಟ್ರಿಕ್ಸ್ ಬಂದುಬಿಟ್ಟು ಬಿ ಬ್ಯಾಂಕ್, ಬಿ ಅಂದರೆ ಬಂಡೀಪುರ, ಇನ್ನೊಂದು ಬಿ ಅಂದರೆ ಬನ್ನೇರುಘಟ್ಟ, ಎ ಅಂತಂದರೆ ಅಂಶಿ, ಎನ್ ಅಂದರೆ ಕುದುರೆಮುಖ ನಾಗರಹೊಳೆ, ಕೆ ಅಂದರೆ ಕುದುರೆಮುಖ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಹ ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ, ನಮ್ಮ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಆಗಬಹುದು. ಥ್ಯಾಂಕ್ ಯು ಎವ್ರಿ ಒನ್, ಹ್ಯಾವ್ ಎ